ಕಾರ್ಪೊರೇಷನ್ನಲ್ಲಿ ಡೀಲಿಂಗ್ ಈಗಲ್ಲ. ಕಾರ್ಪೊರೇಷನ್ನಲ್ಲಿ ಅಯ್ಯೂಬ್ ಖಾನು ಮತ್ತು ಆರಿಫ್ ಹಸನ್ ಯಾವತ್ತು ಅಲ್ಲಿ ಹೋಗಿ ಕಾರ್ಪೊರೇಟರ್ ಮತ್ತು ಮೇಯರ್ ಆದರೂ ಅವತ್ತಿಂದ ಇವತ್ತುವರೆಗೂ ಡೀಲ್ ನಡೀತಾನೇ ಇದೆ. ಅದೇನು ಹೊಸದೇನಲ್ಲ. ಈ ಮೇಯರ್ ಚುನಲ್ಲಿ ಎಷ್ಟಾಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಅದನ್ನು ಹಂಚ್ತಾ ಇದ್ರು 15-15 ಲಕ್ಷ ಒಬ್ಬರಿಗೆ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲರಿಗೂ ಅವರಲ್ಲಿ ಕುದುರೆ ವ್ಯಾಪಾರ ಮಾಡ್ತಿದ್ರು. ಅದನ್ನು ನಾವುಗಳು ಹೋಗಿ ಪಕ್ಷದಿಂದ ನಮಗೆ ಅಲ್ಲಿ ಅಲ್ಲಿ ಸದಸ್ಯರು ಎಲ್ಲಿದ್ದಾರೆ ಅಂತಂದಾಗ ಅವ್ರ ರೂಮಲ್ಲಿ ಅವ್ರನ್ನ ತೊಗೊಂಡೋಗಿ ಡೀಲ್ ಮಾಡ್ತಾರೆ. ಅವಾಗ ನಾವೇ ಹೋಗಿ ನಾನೇ ಖುದ್ದಾಗಿ ಹೋಗಿದ್ದು. ಆಗ ಅಲ್ಲಿ ನಮ್ಮ ಧ್ರುವ ನಾರಾಯಣ ಮತ್ತು ನಮ್ಮ ತನ್ವೀರ್ ಸೇಠ್ ಅವರು ಇದ್ದರು. ಅವರು ಏನಂದ್ರೆ ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ, ಈ 4 ಜನ ಮುಸಲ್ಮಾನರು ಮತ್ತು ನಮ್ಮ ಹಿಂದೂಗಳು ಇಬ್ಬರನ್ನ ಕರ್ಕೊಂಬಂದಿದ ತಕ್ಷಣ ನೀವು ಇಲ್ಲಿ ಮೇಯರ್ ಸ್ಥಾನ ತೊಗೊಳಕ್ಕಾಗುತ್ತಾ? ಆಗಲ್ಲ. ನಮಗಾದಂಥ ಇವಾಗ ನಾವು ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ನಾವು ಗೆದ್ದೇ ಗೆಲ್ತೀವಿ ಅಂತ ನಮಗೆ ಒಂದು ಇದಿತ್ತು. ಇವು ಕೇಳ್ಬೋದು ಯಾವ ಥರ ಅಂತ ಅಂದ್ಬಿಟ್ಟು. ಯಾವ ಥರ ಅಂತಂದರೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಇವಾಗ ಮುಖ್ಯಮಂತ್ರಿ ಕುಂತಾರಲ್ಲ, ಅವ್ರ ಬಹುಮತ ಇಲ್ಲದೆ ಹೆಂಗಾದ್ರು ಅವ್ರ ಬಹುಮತ ಇಲ್ಲದೆ ಅವ್ರು ಮುಖ್ಯಮಂತ್ರಿ ಅಂದರೆ ಅದೇ ಥರ ನಾವು ನಮ್ಮ ಮೇಯರ್ ಸ್ಥಾನ ನಾವು ಇಂಡಿಪೆಂಡೆಂಟ್ ಯಾರ್ದು ಸವಾಸ ಬೇಡ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಬೇಕು ಅಂತ ಕುಂತಿದ್ದು. ಅದಕ್ಕೋಸ್ಕರ ಏನೂ ಯಾವುದೇ ಗಲಭೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ನಾಯಕರು ಬಂದು ರೆಸಾರ್ಟಲ್ಲಿ ಕುತ್ಕೊಂಡ್ರೆ ಆರಿಫ್ ಹುಸೇನ್ ನೀವು ಡೀಲ್ ಮಾಡ್ತೀನಿ ಅಂತ ಕೇಳ್ತೀರಾ? ಡೀಲ್ ಆದವರು ನೀವು ಬಿ ಜೆ ಪಿಗೆ ಏನಾದರೂ ನಾವು ಹೋಗಬೇಕು ಮತ್ತೊಂದು ನಮ್ಮ ನಾಯಕರ ಜೊತೆ ನಾವು ಇದ್ದಿದ್ರೆ ಇವತ್ತಲ್ಲಿ ಬಿ ಜೆ ಪಿ ಸ್ಥಾನ ಇರಬೇಕು. ನೀವು ಮುಸಲ್ಮಾನರ ಹತ್ರ ಮುಸಲ್ಮಾನ್ಗೆ ತಪ್ಪು ಸಂದೇಶ ನೀವು ಕೊಡ್ತಾ ಇದ್ದೀರಾ. ನಾವು ಇಲ್ಲ ಇವತ್ತು ಯಾವುದೇ ಆಗಲಿ ಸಮ ಯಾರೇ ಮಾಡಿರಲಿ, ತನ್ವೀರ್ ಸೇಠ್ ಮತ್ತೊಬ್ಬರು ಯಾರೇ ಮಾಡಿದ್ರು, ಕಾಂಗ್ರೆಸ್ ಆಫೀಸಲ್ಲಿ ಮೇಯರ್ ಕುಂತಿರೋದು ಯಾರು? ಜನತಾ ದಳ ಸೆಕ್ಯುಲರ್ ಪಾರ್ಟಿ. ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡು ಸೆಕ್ಯುಲರ್ ಪಾರ್ಟಿ ಆಗಿರಿಂದ ಧ್ರುವನಾರಾಯಣ ಅವರು ಲಾಸ್ಟಲ್ಲಿ ನಾವು ಅವರು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಎಲೆಕ್ಷನ್ ಮಾಡ್ತೀನಿ ಅಂದಾಗ ರಿಕ್ವೆಸ್ಟ್ ಮಾಡಿದಾಗ ಕುಮಾರಣ್ಣ ಏನಂತ ಹೇಳಿದ್ರು ನಮಗೆ ಏನು ಕೊಟ್ಟಿದ್ರು ಫಸ್ಟೇ, ಏನಾದರೂ ಕೊನೆ ಮೂಮೆಂಟಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಯಾವುದೇ ಕಾರಣಕ್ಕೂ ಬರಬಾರ್ದು, ಇಲ್ಲ ನೀವೇ ಆದರೂ ಕೈ ಹತ್ಬೋದು, ಇಲ್ಲ ಅವರೇ ಕೈ ಹತ್ಬೋದು, ಅವಾಗ ಯಾವುದು ಏನು ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಸರ್ ನಿಮ್ಮ ಪಕ್ಷದವರು ನಿಮ್ಮ ಸದಸ್ಯರು ನಮಗೆ ಕೈ ಹತ್ತೋ ಚಾನ್ಸಸ್ ಇತ್ತು. ಯಾಕಂದರೆ ಅಲ್ಲಿ ಯಾವುದೇ ಕಾರಣಕ್ಕೆ ಬಿ ಜೆ ಪಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮಗೆ ಭಯ ಪಟ್ಕೊಂಡು ನೀವು ಬಂದು ನಮಗೆ ಮೇಯರ್ ಸ್ಥಾನ ಕೊಡ್ತೀನಿ ಅಂತಂದ್ರೆ ಅವಾಗ ಅಲ್ಲಿ ಸರಿ ಸ್ವಾಮಿ ನಿಮ್ಮ ಬಿ ಜೆ ಪಿ ಕೋಮುವಾದಿ ಪಕ್ಷ ಬರೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅಲ್ಲಿ ಒಪ್ಪಿಗೆ ತಗೊಂಡು ಇನ್ನು ನಿಮಗೆ ಇನ್ನೂ ಕೊಡಲ್ಲ ಅಂದಿಲ್ಲ. ನಿಮಗೆ ಕೊಡದೇ ಇರೋ ಕಾರಣ ಈ ಸರಿ ನಮಗೂ ನಿಮಗೂ ವ್ಯವಹಾರ ಸರಿಗಿಲ್ಲ. ಯಾವ ಥರ ಅಲ್ಲಿ ಕಾಂಗ್ರೆಸ್ ನಿಮ್ಮ ಮೇಯರ್ ಫಸ್ಟ್ ಟೈಮ್ ಕೊಟ್ಟಾಗ ನಮ್ಮವರು ಯಾವ ಥರ ನಿಮಗೆ ಒಂದು ಸಹಕಾರ ಕೊಟ್ಟರು ನೀವು ನಮ್ಗೆ ಕೊಟ್ರಾ? ನಮ್ಮ ಒಬ್ಬ ತಸ್ಲಿಂ ಮೇಲೆ ಲೇಡಿ ಮೇಲೆ ಮೈನಾರಿಟಿ ಕೂತ್ಕೊಂಡಾಗ ನೀವು ಯಾವ ಥರ ದೌರ್ಜನ್ಯ ಮಾಡಿದ್ರಿ ಅವ್ರಿಗೆ? ನಿಮ್ಮ ನಮ್ಮ ಪಕ್ಷದನ್ನ ಡೀಲ್ ಮಾಡಕ್ ಕರ್ಕೊಂಡು ಕುಣಿಸಿದ್ರು, ನಾವು ಕರ್ಕೊಂಡ್ ಬಂದಿದ್ವಿ 5 ಜನನ ಕರ್ಕೊಂಡು ಕುಣಿಸಿದ್ರು ಎಷ್ಟೆಷ್ಟು ಅಂತ ಅವ್ರ ಹತ್ರ ನನ್ನ ಹತ್ರನೇ ಓಪನ್ ಆಗಿ 15-15 ಲಕ್ಷ ಒಬ್ರಿಗೆ ಕೊಡ್ತೀವಿ ಬನ್ನಿ ಅಂತಂದ್ರು. ನಾವು ನಮ್ದಾದಂಥ ಪಕ್ಷದ ಸಿದ್ಧಾಂತ ಇದೆಪ್ಪ, ಅದು ನಿಮ್ಮ ಪಕ್ಷದಲ್ಲಿ ಇಟ್ಕೊಳ್ಳಿ, ನೀವು ಖರೀದಿ ಮಾಡ್ಕೊಳ್ಳಿ, ನಾವು ಹೋಗಿ ಅದನ್ನೆಲ್ಲ ಖರೀದಿ ಮಾಡ್ಕೊಳಕ್ಕೆ ನಾವು ಸಿದ್ಧರಲ್ಲ. ಹೌದು, ಒಂದೇ ಡಿಸಿಷನ್, ನಾವು ಕೋಮಾದಿ ಪಕ್ಷಕ್ಕೆ ಹೋಗಬಾರ್ದು ಯಾವುದೇ ಕಾರಣ, ಯಾವ್ದ ಹತ್ರ ಆದರೂ ನಮ್ಮ ಪಕ್ಷದ ನಾವು ತಗೋಬೇಕು, ಇಲ್ಲ ಒಂದೊಂದು ಕಾಂಗ್ರೆಸ್ ತಗೋಬೇಕು ಅನ್ನೋ ಉದ್ದೇಶನೇ ನಮ್ಮಲ್ಲಿ ನಮ್ಮ ಕುಮಾರ್ ಅಣ್ಣನ ಹತ್ರ ನಾವು ಇಟ್ಟಿದ್ದು ಅಜೆಂಡಾನೇ ಅದು. ಖಂಡಿತ, ನಾನು ಒಬ್ಬ ಅಲ್ಪಸಂಖ್ಯಾತ ಅನ್ನೋದು ಎನ್ ಆರ್ ಕಾನ್ಸ್ಟಿಟ್ಯೂನ್ಸಿ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಇಡೀ ನಮ್ಮ ನಗರಕ್ಕೆ ನನಗೂ ಒಂದು ಅವಕಾಶ ಒಳ್ಳೆ ಇದು ಕೊಟ್ಟಿದ್ದಾರೆ, ನನ್ನ ಚೇರ್ಮನ್ ಕೊಟ್ಟಿದ್ದಾರೆ, ನನಗಾದಂಥ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದು ಕೊಟ್ಟಾಗ ನಾನು ಆ ಜವಾಬ್ದಾರಿ ವಹಿಸ್ಕೊಳ್ಳೇಬೇಕಲ್ವಾ? ನಾವು ಕಾಂಗ್ರೆಸ್ ಲೀಡರ್ ನಾವು ಖರೀದಿ ಮಾಡೋಕೆ ನಿರ್ಧಾರ ಮಾಡಿಲ್ಲ, ಅವರಾಗಿ ಇಷ್ಟವಾಗಿ ನಮಗೆ ಅಲ್ಲಿ ಸಹಕಾರ ಕೊಡುವಂಥ ಅವಕಾಶ ಅಲ್ಲಿತ್ತು. ನಮ್ಮವರಿಬ್ಬರು ಅವ್ರನ್ನ ಅಲ್ಲಿ ದಬ್ಬಾಳಿಕೆಯಿಂದ ಕರ್ಕೊಂಡು ಕುಣಿಸಿದ್ರು. 5 ಜನ ಕಾರ್ಪೊರೇಟರ್ಗಳು ಇದ್ದಾರೆ, ಅದ್ರ ಹೆಸರು ಬೇಡ. ಇಲ್ಲ ಬಿ ಎಸ್ ಪಲ್ಯ ಇಲ್ಲ ಅಲ್ಲಿ. ಆ ಟೈಮಲ್ಲಿ ನಾವು ಕುಂತ್ಕೊಂಡಾಗ ಅವ್ರನ್ನ ಏನೋ ಮಾತಾಡಬೇಕು, ನಿಮ್ಮ ನಾಯಕರನ್ನ ಕರೀರಿ ಅಂತ ಅಂದ್ಬಿಟ್ಟು ಕುಣಿಸ್ಕೊಂಡಿದ್ರು. ಕುಣಿಸ್ಕೊಂಡಾಗ ನಾನು ಆ ಸಮಯದಲ್ಲಿ ಅಲ್ಲೇ ನಾನು ಹೋದೆ, ಅವ್ರ ಚೇಂಬರ್ ಒಳಗಡೆ ಹೋದೆ, ಯಾಕೆ ನಮ್ಮ ಕಾರ್ಪೊರೇಟರ್ಗಳನ್ನ ಕುಂತ್ಕೊಂಡಿದ್ದೀರಾ ಅಂತ ಕುಣಿಸ್ಕೊಂಡಿದ್ದೀರಾ ಅಂತ ಕೇಳಿದೆ. ಅವ್ರಿಗೆ ಏನೋ ಆಫರ್ ಕೊಡೋಣ ಅಂತ, ಅವ್ರು ಯಾರು ಅದಕ್ಕೆ ಒಪ್ಪಲಿಲ್ಲ. ನಾನು ಅವಾಗ ಅವ್ರಿಗೆ ಸವಾಲಾಗದೆ, ಇದೇ ಧ್ರುವ ನಾರಾಯಣ ಅವರು ಇದ್ದರು, ನಮ್ಮ ತನ್ವೀರ್ ಸೇಠ್ ಇದೆ, ಇವ್ರು 4 ಜನ ನೀವು ಏನಕ್ಕೆ ಕರ್ಕೊಂಬಂದಿರಿ, ಏನು 4 ಜನ ನೀವು ನಿಮಗೆ ಓಟ್ ಹಾಕ್ಬಿಟ್ರೆ ಆಯ್ತದ? ನೀವೇನಾದ್ರು ಕುತ್ಕೊಂಡು ಹೈಕಮಾಂಡ್ ಕುಮಾರಣ್ಣ ಹತ್ರ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಹೊರತು ನೀವು ಈ ಥರ ದಬ್ಬಾಳಿಕೆ ಮಾಡಿದ್ರೆ ಇಲ್ಲ ಆಗಲ್ಲ ಅಂತ ಹೇಳಿ. 15 ಲಕ್ಷ ನನ್ನ ಹತ್ರ ಆಫರ್ ಕೇಳಿದ್ದಾರೆ, ಒಬ್ಬೊಬ್ಬ ಕ್ಯಾಂಡಿಡೇಟ್ನ ಮಾಡಿಸಿ 15 ಲಕ್ಷ ನಿಮಗೆ ಕೊಡ್ತೀನಿ. ಡೀಲ್ ಮಾಡಿರೋದು ಕುಮಾರಣ್ಣಲ್ಲ, ನಿಮ್ಮ ಈ ಪ್ರೂಫು ನನ್ನ ಹತ್ರ ಇದೆ, ನೀವು ಕೇಳಿರೋ ಪ್ರೂಫು ನಮ್ಮ ಹತ್ರ ಇದೆ. ಆಮೇಲೆ 12 ಜನ ಕಾರ್ಪೊರೇಟರ್ ನಮಗೆ ಕೊಡಿ ಅಂದಾಗ, ನಮ್ಮದಾದಂತಹ ರಾಷ್ಟ್ರೀಯ ಒಂದು ಪಕ್ಷ ಇದ್ದಾಗ ನಮ್ಮ ಪಾರ್ಟಿನ ತಗೊಂಡೋಗಿ ಇವ್ರು ಅವಾಗ ನಮಗೆ ಮೇಯರ್ ಕೊಡ್ತಾರಂತೆ, ಅಯ್ಯೂಬ್ ಖಾನು ಮತ್ತು ಆರಿಫ್ ಹುಸೇನು, ಅವಾಗ ಇವ್ರ ಪಾರ್ಟಿಗೆ ಧಕ್ಕೆ ಬರಲಿಲ್ವಾ?
ಈ ಆರಿಫ್ ಖಾನ್ ಮತ್ತೆ ಅಯ್ಯೂಬ್ ಹುಸೇನ್ ಅಯ್ಯೂಬ್ ಆರಿಫ್ ಹುಸೇನ್ ಇವರಿಬ್ರು ನನ್ನ ಹತ್ರ ಯಾವ ಥರ ಬಂದು ಮಾತಾಡ್ತಾ ಇದಾರೆ ಅಂತ ಹೇಳಿದರೆ, ನೀವು 12 ದಿನ ಕರ್ಕೊಂಬಂದ್ಬಿಡಿ, ನಿಮಗೆ ನಾವು ಮೇಯರ್ ಕೊಡ್ತೀವಿ. ಅವಾಗ ಸಿದ್ದರಾಮಯ್ಯ ಅವ್ರಿಗೆ ಎಫೆಕ್ಟ್ ಆಗ್ತಾ ಇರಲಿಲ್ವಾ? ಇವ್ರ ಪಾಡಲಿ ಜಗಳ ಆಗ್ತಾ ಇರಲಿಲ್ವಾ? ಇವ್ರು ಮಾಡಿದಾಗೋದು ತನ್ವೀರ್ ಸೇಟು ದ್ರೋಹನಾಡ ಕುಟ್ಬಿಟ್ಟಿದ್ದ ಜಗಳನ. ಇವರು ಉದ್ದೇಶಪೂರ್ವಕ ಏನು ಕಾರ್ ಪ್ರೋಸನಲ್ಲಿ ಇವರು ದಂಧೆ ಇನ್ನು ಮುಂದಕ್ಕೆ ನಡೆಯಲ್ಲ, ಅದಕ್ಕೋಸ್ಕರ ಇದೆಲ್ಲ ಕುತಂತ್ರ ಮಾಡಿಬಿಟ್ಟು ಸುಮ್ಮನೆ ಅವ್ರ ಹೈಕಮಾಂಡಿನ ಹೇಳಿದ್ದೆ ಅವ್ರ ಅವ್ರಿಗೆ ಜಗಳ ಆಡಿಸೋರು ನಾವಲ್ಲ ಅವರು, ಅವ್ರ ಹೈಕಮಾಂಡ್ನ ಇವರಿಬ್ಬರುಗಳು ಜಗಳ ಮಾಡಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಪ್ರೂಫ್ ಯಾವಾಗ ಬಿಡುಗಡೆ ಮಾಡ್ತೀರಿ ಸರ್? ಡೀಲ್ ಆಗಿರೋದೇನಾದ್ರು ಅದು ಬಂದರೆ ಅದನ್ನು ನಮ್ಮ ಡೀಲ್ ನಾವು ಪ್ರೂಫ್ ಮಾಡ್ತೀವಿ ಅಂದರೆ ನಾನೇ ಇದ್ದೀನಲ್ಲ ಸಾಕ್ಷಿ, ನನ್ನ ಹತ್ರನೇ ಕೇಳಿದ್ದಾರೆ, ನಾನೇ ಸಾಕ್ಷಿ. ಸಾಕ್ಷಿ ಕೊಡ್ತೀನಿ, ಸಾಕ್ಷಿ. ನಮ್ಮ ಹತ್ರ ಯಾರು ಜೊತೆಲಿದ್ರು ಅವ್ರನ್ನ ನಾನು ಸಾಕ್ಷಿ ಇಲ್ಲ, ಈಗ ಕೊಡಲ್ಲ. ಅವ್ರಿಗೆ ನಾನು ಕೇಳಿ ಅವಾಗ ಹೇಳ್ತೀನಿ.